ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರ ಅಂತ್ಯಕ್ರಿಯೆ ನೆರವೇರಿತು ಇಡೀಗ ಸಂಪ್ರದಾಯದಂತೆ ಸ್ಪಂದನ ಅಂತ್ಯಕ್ರಿಯೆ ಮಾಡಲಾಯಿತು ಪತಿ ರಾಘು ಪುತ್ರ ಶೌರ್ಯ ಅಂತಿಮ ಕಾರ್ಯವನ್ನು ಸಲ್ಲಿಸಿದ್ದಾರೆ ಸ್ಪಂದನಾರವರ ಅಗಲಿಕೆಗೆ ಕನ್ನಡ ಚಿತ್ರರಂಗದ ಹಲವಾರು ನಟ ನಟಿಯರು ಕಲಾವಿದರು ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದರು ಇನ್ನು ಕೆಲವರು ಬರಲಾಗದೆ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಂದನಾರವರ ಪೋಸ್ಟ್ ಹಂಚಿಕೊಂಡು ತಮ್ಮ ನೋವನ್ನು ಹೊರಹಾಕಿದ್ದರು ಆದರೆ ವಿಜಯ ರಾಘವೇಂದ್ರ ಅವರ ಕುಟುಂಬಕ್ಕೆ ಆಪ್ತರಾಗಿದ್ದ ಡಿ ಬಾಸ್ ದರ್ಶನ್ ಅವರು ಮಾತ್ರ ಸ್ಪಂದನ ಅಂತ್ಯಕ್ರಿಯೆಗೆ ಯಾಕೆ ಬಂದಿರಲಿಲ್ಲ ಬಂದು ಹೋಗಬಹುದಿತ್ತಲ್ಲ ಎಂದು ಹಲವಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯ ತಿಳಿಸಿದ್ದರು ಆದರೆ ಇದೀಗ ದರ್ಶನ್ ಅವರು ಸ್ಪಂದನವರ ಅಂತಿಮ ದರ್ಶನಕ್ಕೆ ಯಾಕೆ ಬರಲಿಲ್ಲ ಸ್ಪಂದನ ಬಗ್ಗೆ ದರ್ಶನ್ ಹೇಳಿದ್ದೇನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಯಾರಿಗೆ ಕಷ್ಟ ಅಂದ್ರೂ ಕೂಡ ತಪ್ಪದೇ ಬರುತ್ತಿದ್ದರು ತಮ್ಮ ಕೈಲಾದ ಸಹಾಯ ಕೂಡ ಮಾಡುತ್ತಿದ್ದರು ಈ ಮೊದಲು ಚಿರಂಜೀವಿ ಸರ್ಜಾ ಪುನೀತ್ ರಾಜ್ಕುಮಾರ್ ಸಂಚಾರಿ ವಿಜಯ್ ಸೇರಿದಂತೆ ಹಲವಾರು ನಟರ ಅಂತಿಮ ದರ್ಶನಕ್ಕೆ ಬಂದು ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದರು ಆದರೆ ಆ ದಿನ ದರ್ಶನ್ ರವರು ಖಾಸಗಿ ಕಾರ್ಯಕ್ರಮಕ್ಕೆ ಬರುವುದಾಗಿ ಮಾತು ಕೊಟ್ಟಿದ್ದರು ಆ ಮಾತಿನಂತೆ ಬಿಜಿಎಸ್ ಹಾರ್ಸ್ ರೈಡಿಂಗ್ ಸ್ಕೂಲ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ದರ್ಶನ್ ಅವರನ್ನು ಕರೆದಿದ್ದರು ಇನ್ನು ಪ್ರಾಣಿಗಳು ಅಂದರೆ ತುಂಬಾ ಇಷ್ಟಪಡುವ ದರ್ಶನ್ ಅವರಿಗೆ ಕುದುರೆ ಅಂದರೆ ತುಂಬಾ ಇಷ್ಟ ದರ್ಶನ್ ಕುದುರೆ ಬಗ್ಗೆ ಮಕ್ಕಳಿಗೆ ಒಂದಿಷ್ಟು ಮಾಹಿತಿ ನೀಡುತ್ತಿದ್ದರು ಅದಕ್ಕಾಗಿ ಬರಲು ಸಾಧ್ಯವಾಗಿಲ್ಲ ಇದರಿಂದ ರಾಘು ಹಾಗೂ ಮುರಳಿಯವರಿಗೆ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ